ರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪಾಸ್ಕ ಹಬ್ಬದ ಶುಭಾಶಯಗಳನ್ನ ನಾನು ನಿಮಗೆಲ್ಲರಿಗೂ ಕೂಡ ಕೋರ್ತ ಈ ಪಾಸ್ಕ ಹಬ್ಬದ ಆಚರಣೆಯ ಆರಾಧನೆಯ ಧ್ಯಾನವನ್ನ ಆಲಿಸಲಿಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಚರಿತ್ರೆಯ ಪುಟದಲ್ಲಿ ಒಂದು ವಿಶೇಷವಾದಂತಹ ಘಟನೆ ಮುದ್ರಿತವಾಯಿತು ನೀಲ್ ಆಮ್ಸ್ಟ್ರಾಂಗ್ ಎಂಬ ಅಮೇರಿಕದ ಗಗನಯಾತ್ರಿ ಚಂದ್ರನ ಮೇಲೆ ತನ್ನ ಮೊದಲ ಹೆಜ್ಜೆಯನ್ನ ಇಟ್ಟು ಚರಿತ್ರೆಯನ್ನ ಬರೆದ ಇದು ಇಡೀ ವಿಶ್ವ ಕಂಡರಿಯದ ಸುದಿನವಾಯಿತು ಈ ದಿನ ಪ್ರಪಂಚಕ್ಕೆ ಒಂದು ಸ್ಫೋಟಕ ಸುದ್ದಿಯನ್ನ ಕೊಟ್ಟಿತ್ತು ಚಂದ್ರನ ಮೇಲೆ ಮೊದಲ ಬಾರಿಗೆ ತನ್ನ ಮೊದಲ ಹೆಜ್ಜೆಯನ್ನು ಇಟ್ಟಂತ ನೀಲ್ ಆಮ್ಸ್ಟ್ರಾಂಗ್ ಚರಿತ್ರೆಯನ್ನು ಬರೆದಿದ್ದಾರೆ ಸೃಷ್ಟಿಯಲ್ಲಿ ಇದೊಂದು ಅವಿಸ್ಮರಣೀಯ ಘಟನೆ ಇಂತಹ ಶ್ರೇಷ್ಠ ಘಟನೆ ಯಾವುದೂ ಇರಲಿಕ್ಕಿಲ್ಲ ಎಂಬಿತ್ಯಾದಿಯಾಗಿ ಪತ್ರಿಕೆಗಳು ವರದಿ ಮಾಡಿದವು ಇದನ್ನು ನೋಡಿದಂತಹ ಅಮೆರಿಕದ ಆಗಿನ ಅಧ್ಯಕ್ಷ ರಿಚರ್ಡ್ ನಿಕ್ಸಾನ್ ಇವರು ಈ ವಿಚಾರವಾಗಿ ಅಮೆರಿಕದ ಗಗನಯಾತ್ರಿ ನೀಲ್ ಆಮ್ಸ್ಟ್ರಾಂಗ್ ಇವರ ಚಂದ್ರನ ಸ್ಪರ್ಶವನ್ನ ಕುರಿತು ಈ ರೀತಿ ಹೇಳ್ತಾರೆ ಚರಿತ್ರೆಯಲ್ಲಿ ಮತ್ತು ಸೃಷ್ಟಿಯಲ್ಲಿ ಚಂದ್ರನ ಮೇಲೆ ನಡೆಯುವಂಥದ್ದೇ ಮುಖ್ಯವಲ್ಲ ಚಂದ್ರನ ಮೇಲೆ ನಡೆಯುವಂಥದ್ದು ಈ ಸೃಷ್ಟಿಯಲ್ಲಿ ಒಂದು ಅವಿಸ್ಮರಣೀಯ ಘಟನೆ ಖಂಡಿತವಾಗಿಯೂ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸೃಷ್ಟಿಯಲ್ಲಿ ಚರಿತ್ರೆಯಲ್ಲಿ ಅವಿಸ್ಮರಣೀಯ ಅಥವಾ ಶ್ರೇಷ್ಠ ಉತ್ಕೃಷ್ಟ ಘಟನೆ ಅಥವಾ ಸಂದರ್ಭ ಪ್ರಭುವಿನ ಪುನರುತ್ಥಾನದ ಸಂದರ್ಭ ಎಂದು ಹೇಳ್ತಾರೆ ಇದನ್ನ ಕೇಳಿದಾಕ್ಷಣ ಪುನಃ ಪತ್ರಿಕೆಗಳು ಅವರನ್ನ ಪ್ರಶ್ನೆ ಮಾಡ್ತವೆ ಇದನ್ನ ಹೇಗೆ ಹೇಳ್ತೀರಿ ಇಂತಹ ಘಟನೆ ಹಿಂದೆಂದೂ ನಡೆದಿಲ್ಲ ಎಂಬುದಾಗಿ ಪತ್ರಿಕೆಗಳು ಪುನಃ ಇವರನ್ನ ಪ್ರಶ್ನಿಸಿದಾಗ ರಿಚರ್ಡ್ ನಿಕ್ಸಾನ್ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ ಪ್ರಭುವಿನ ಜನನ ಅಷ್ಟೊಂದು ಶ್ರೇಷ್ಠವಾಗಲಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಜನಿಸ್ತಾರೆ ಪ್ರಭುವಿನ ಮರಣ ಅಷ್ಟೊಂದು ಶ್ರೇಷ್ಠ ಅನ್ನಿಸ್ಲಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಮರಣವನ್ನ ಅಪ್ತಾರೆ ಆದರೆ ಸತ್ತವರೊಳಗಿಂದ ಜೀವಂತರಾಗಿ ಎದ್ದು ಬಂದ ಒಬ್ಬರೇ ಒಬ್ಬ ವ್ಯಕ್ತಿ ಅವರೇ ಪ್ರಭು ಕ್ರಿಸ್ತರು ಹಾಗಾಗಿ ಅವರ ಪುನರುತ್ಥಾನ ಶ್ರೇಷ್ಠ ಉತ್ಕೃಷ್ಟ ಚರಿತ್ರೆಯಲ್ಲಿ ಶ್ರೇಷ್ಠ ಮತ್ತು ಉತ್ತುಂಗದ ಘಟನೆ ಒಂದು ಚರಿತ್ರೆಯೇ ಎಂದು ತಮ್ಮ ವ್ಯಾಖ್ಯಾನವನ್ನು ಕೊಡ್ತಾರೆ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭುವಿನ ಪುನರುತ್ಥಾನ ಒಂದು ಶ್ರೇಷ್ಠವಾದಂತಹ ಉತ್ಕೃಷ್ಟವಾದಂತಹ ಘಟನೆ ಒಂದು ಚರಿತ್ರೆ ಸತ್ತ ವ್ಯಕ್ತಿ ಪುನಃ ಜೀವಂತವಾಗಿದ್ದು ಪ್ರಭುವನ್ನೇ ಹೊರತುಪಡಿಸಿ ಇನ್ಯಾರೂ ಇಲ್ಲ ಎಂದು ಸಾರಿ ಹೇಳುವ ಹಬ್ಬ ಈ ಪಾಸ್ಕ ಹಬ್ಬ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ನಮ್ಮ ವಿಶ್ವಾಸದ ನಿವೇದನೆ ನಮ್ಮ ವಿಶ್ವಾಸದ ಹಬ್ಬವೂ ಕೂಡ ಈ ಪಾಸ್ಕ ಹಬ್ಬವಾಗಿದೆ ನಮ್ಮ ಪ್ರಭು ನಿಜವಾಗಿಯೂ ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾರೆ ಆ ಪ್ರಭುವಿನ ಪುನರುತ್ಥಾನದ ಮಹಿಮೆಯಲ್ಲಿ ಜೀವಿಸುವ ವ್ಯಕ್ತಿಗಳು ನಾವು ಎಂದು ಸಾರಿ ಹೇಳುವ ಹಬ್ಬ ಈ ಪಾಸ್ಕ ಹಬ್ಬ ಈಸ್ಟರ್ ಹಬ್ಬ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಏಸು ಕ್ರಿಸ್ತರು ನಿಜವಾಗಿಯೂ ಪುನರುತ್ಥಾನರಾಗಿದ್ದಾರೆ ಎಂದು ಘಂಟಾ ಘೋಷವಾಗಿ ನಾವಿಂದು ಸಾರಿ ಹೇಳುವಾಗ ಈ ಪ್ರಭುವಿನ ಪುನರುತ್ಥಾನವನ್ನು ಹೇಗೆ ನಿವೇದಿಸುತ್ತೀರಾ ಎಂಬ ಪ್ರಶ್ನೆಯನ್ನ ಕೇಳೋದಾದ್ರೆ ಅದಕ್ಕೆ ಉತ್ತರ ಪ್ರಭುವಿನ ಈ ಶುಭ ಸಂದೇಶ ನಮಗೆ ಉತ್ತರವನ್ನು ಕೊಡುತ್ತೆ ನಾವು ಆ ಪ್ರಭುವಿನ ಪುನರುತ್ಥಾನದ ವಿಚಾರವಾಗಿ ಅನೇಕ ಸಾಕ್ಷ್ಯಗಳನ್ನು ನೋಡಬಹುದು ಮೊದಲನೇದಾಗಿ ಬರಿದಾದ ಸಮಾಧಿ ಪ್ರಭುವಿನ ಸಮಾಧಿಗೆ ಒಂದು ವಿಶೇಷತೆ ಇತ್ತು ಪ್ರಭುವಿನ ಸಮಾಧಿಗೆ ಕಾವಲುಗಾರರನ್ನ ನೇಮಿಸಿದ್ರು ಯಾವುದೇ ಒಬ್ಬ ವ್ಯಕ್ತಿ ಆತ ವಿ ಐ ಪಿ ಬಹಳ ಮುಖ್ಯವಾದಂತ ವ್ಯಕ್ತಿ ಆದ್ರೆ ಆತನಿಗೆ ಕಾವಲಿರ್ತಾರೆ ಆತನೊಂದಿಗೆ ಕಾವಲಾಳುಗಳು ಯಾವಾಗಲೂ ಯಾವಾಗ್ಲೂ ನಡೆದಾಡ್ತಿರ್ತಾರೆ ಆದ್ರೆ ಪ್ರಭು ಮೃತಪಟ್ಟಿದ್ದಾರೆ ಅವರನ್ನ ಸಮಾಧಿಯಲ್ಲಿ ಇರಿಸಲಾಗಿದೆ ಅಲ್ಲಿ ಕಾವಲುಗಾರರು ಕಾವಲಿದ್ದು ಯಾಕೆ ಎಂಬ ಪ್ರಶ್ನೆ ಇಡೀ ವಿಶ್ವವೇ ಕೇಳುವ ಪ್ರಶ್ನೆ ಆಗಿದೆ ಈ ಸಮಾಧಿಯ ಸುತ್ತ ಕಾವಲಾಳುಗಳು ಸೈನಿಕರು ಅಲ್ಲಿದ್ದು ಈ ಸಮಾಧಿಯ ಕಲ್ಲಿಗೆ ಮುದ್ರೆಯನ್ನ ಹಾಕಿ ಕಾವಲಾಳುಗಳು ಕಾವಲಿದ್ದರು ಎಂಬುದು ಶುಭ ಸಂದೇಶವನ್ನ ಓದಿದಾಗ ನಮಗೆ ತಿಳಿಯುತ್ತೆ ಮತ್ತಾಯ ಇಪ್ಪತ್ತ ಏಳು ವಚನ ಅರವತ್ತ ಏಳರಲ್ಲಿ ನಾವು ಈ ವಾಕ್ಯವನ್ನು ಓದ್ತೀವಿ ಪ್ರಭುವಿನ ಈ ಸಮಾಧಿ ಈಗ ಬರಿದಾದ ಸಮಾಧಿ ಆಗಿದೆ ಆ ಬರಿದಾದ ಸಮಾಧಿಯನ್ನ ಮೊದಲು ನೋಡಿದ್ಯಾರು ಮಗ್ದಲದ ಮರಿಯಳು ಯೌಹಾನ್ನ ಇಪ್ಪತ್ತನೇ ಅಧ್ಯಾಯ ವಚನ ಒಂದು ಎರಡನೆಯದಾಗಿ ಈ ಬರಿದಾದ ಸಮಾಧಿಯನ್ನು ನೋಡಿದವರು ಯಾರು ಪ್ರಭುವಿನ ಆಪ್ತ ಶಿಷ್ಯರಲ್ಲಿ ಒಬ್ಬರು ಸಂತ ಯೌಹಾನ್ನರು ಅವರು ಬಗ್ಗಿ ನೋಡಿದಾಗ ಆ ಸಮಾಧಿ ಬರಿದಾಗಿತ್ತು ಈ ವಿಚಾರವನ್ನ ತಿಳಿದಂತಹ ಸಿಮೋನ ಪೇತ್ರ ಓಡಿ ಬಂದು ನೆಟ್ಟಗೆ ಸಮಾಧಿಯ ಒಳಗೆ ಹೋಗಿ ನೋಡುತ್ತಾನೆ ಅಲ್ಲಿ ಪ್ರಭುವಿನ ತಲೆಗೆ ಸುತ್ತಿರುವಂತಹ ನಾರು ಬಟ್ಟೆಗಳು ಮಾತ್ರ ಅಲ್ಲಿ ಬಿದ್ದಿದ್ವು ಅದನ್ನ ನೋಡಿ ಪೇತ್ರ ಖಚಿತಪಡಿಸಿಕೊಂಡ ಪ್ರಭು ಪುನರುತ್ಥಾನಗೊಂಡಿದ್ದಾರೆ ಯೌಹಾನ ಇಪ್ಪತ್ತು ವಚನ ಆರು ಈ ಪ್ರಭುವಿನ ಬರಿದಾದ ಸಮಾಧಿಯನ್ನ ಇನ್ನು ನೋಡಿದವರಾದ್ರೂ ಯಾರು ಆ ಸಮಾಧಿಯ ಸುತ್ತ ಕಾವಲಿದ್ದಂತಹ ಸೈನಿಕರು ಮತ್ತಾಯ ಇಪ್ಪತ್ತೆಂಟು ವಾಕ್ಯ ಹದಿನೈದು ಹೇಳುತ್ತೆ ಈ ಕಾವಲಿದ್ದ ಸೈನಿಕರು ಸುಳ್ಳು ಕಥೆಯನ್ನ ಕಟ್ತಾರೆ ನಾವು ಮಲಗಿದ್ದಾಗ ಈ ಶರೀರವನ್ನ ಯಾರೋ ಎತ್ಕೊಂಡು ಹೋಗಿದ್ದಾರೆ ಎಂದು ಸುಳ್ಳು ಕತೆಯನ್ನ ಹೇಳ್ತಾರೆ ಆ ಸೀಲ್ ಮಾಡಿರುವಂತಹ ಸಮಾಧಿಯನ್ನ ಓಪನ್ ಮಾಡಿದ್ಯಾರು ಆ ಸೀಲ್ ಮಾಡಿದಂತ ಸಮಾಧಿಯನ್ನ ತೆರೆದದ್ದು ಯಾರು ಎಂಬ ಪ್ರಶ್ನೆ ಸೈನಿಕರಿಗೂ ಅರ್ಥವಾಗಲಿಲ್ಲ ಆದರೆ ಕಟ್ಟುಕತೆಯನ್ನ ಅವರು ಪ್ರಾರಂಭಿಸಿದ್ರು ಲಂಚವನ್ನು ಅವರು ಪಡೆದುಕೊಂಡು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಎಂದು ಪವಿತ್ರ ಗ್ರಂಥ ನಮಗೆ ಹೇಳುತ್ತೆ ಆತ್ಮೀಯ ಸಹೋದರ ಸಹೋದರಿಯರೇ ಎರಡನೆಯ ಸಾಕ್ಷ್ಯ ಪ್ರಭು ತಮ್ಮ ಶಿಷ್ಯರಿಗೆ ಹಾಗೂ ಇತರರಿಗೆ ನೀಡಿರುವಂತಹ ದರ್ಶನ ನಾವು ಮೊದಲನೇದಾಗಿ ನೋಡ್ತೀವಿ ಪ್ರಭು ತಮ್ಮ ಮೊದಲ ದರ್ಶನವನ್ನ ಮಗ್ದಲದ ಮರಿಯಳೆಗೆ ನೀಡಿದ್ರು ಯೌವನ ಇಪ್ಪತ್ತು ವಚನ ಹನ್ನೊಂದು ನಾವು ಪುನಃ ನೋಡ್ತೀವಿ ಪ್ರಭುವಿನ ದರ್ಶನ ಆ ಶಿಷ್ಯರಿಗೆ ಎಮ್ಮಾವು ಗ್ರಾಮದ ದಾರಿಯಲ್ಲಿ ಶಿಷ್ಯರಿಗೆ ದರ್ಶನವನ್ನ ಕೊಟ್ಟರು ಲೂಕ ಇಪ್ಪತ್ತ ನಾಲ್ಕು ವಚನ ಹದಿಮೂರರಿಂದ ನಾವು ಓದಿದ್ರೆ ನಮಗೆ ಅರ್ಥವಾಗುತ್ತೆ ಶಿಷ್ಯರು ಅವಿಶ್ವಾಸಿಗಳಾಗಿದ್ರು ಅವಿಶ್ವಾಸಿ ಶಿಷ್ಯರಿಗೂ ಕೂಡ ಪ್ರಭು ದರ್ಶನವನ್ನಿತ್ತರು ಲೂಕ ಇಪ್ಪತ್ತ ನಾಲ್ಕು ಇಪ್ಪತ್ತ ಮೂರರಿಂದ ಮುಂದೆ ಓದಿದರೆ ನಮಗೆ ತಿಳಿಯುತ್ತೆ ಪುನಃ ಅವಿಶ್ವಾಸಿ ತೋಮನಿಗೆ ಸಂತ ತೋಮಾಸರು ನಾನು ಪ್ರಭುವನ್ನ ಮುಟ್ಟಬೇಕು ಪ್ರಭುವನ್ನ ನೋಡಬೇಕು ಎಂದು ಗೋಗರಿಯುತ್ತಿರುವಂತಹ ಸಂದರ್ಭದಲ್ಲಿ ಅವಿಶ್ವಾಸಿಯಾಗಿ ಜೀವಿಸುತ್ತಿದ್ದಂಥ ಸಂದರ್ಭದಲ್ಲಿ ಪ್ರಭು ತೋಮನಿಗೆ ದರ್ಶನವನ್ನು ಕೊಟ್ಟರು ಯೌವಾನ ಇಪ್ಪತ್ತು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ಓದ್ತೀವಿ ಹೀಗೆ ಹತ್ತಾರು ಉದಾಹರಣೆಗಳನ್ನ ಪ್ರಭುವಿನ ದರ್ಶನದ ಬಗ್ಗೆ ನಾವು ಕಾಣಲಿಕ್ಕೆ ಸಾಧ್ಯ ಮೂರನೆಯ ಸಾಕ್ಷ್ಯ ಪ್ರಭು ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾರೆ ನಿರಕ್ಷರ ಕುಕ್ಷಿಗಳಾಗಿದ್ದಂತಹ ಪ್ರೇಷಿತರು ಗಂಟಾ ಘೋಷವಾಗಿ ಶುಭ ಸಂದೇಶವನ್ನ ಎಲ್ಲೆಡೆ ಬೋಧಿಸ್ತಾ ಇದ್ದಾರೆ ಇದು ಪುನರುತ್ಥಾನದ ಮಹಿಮೆ ಅವಿಶ್ವಾಸಿಯಾಗಿದ್ದಂತಹ ಪೇತ್ರ ವಿಶ್ವಾಸಿಯಾಗಿ ವಿಶ್ವಾಸದ ಪ್ರಕಟಣೆಯಲ್ಲಿ ಈಗ ತೊಡಗಿದ್ದಾನೆ ನಿರರ್ಗಳವಾಗಿ ಬೋಧಿಸ್ತಾ ಇದ್ದಾನೆ ಇದು ಪುನರುತ್ಥಾನದ ಮಹಿಮೆ ಪುನಃ ನಾವು ನೋಡ್ತೀವಿ ತನಗೆ ಪದವಿ ಬೇಕು ಎಂದು ಯೋಚಿಸಿದಂತಹ ಸಂತ ಯೋಹನ ಈಗ ಪ್ರಭುವಿನ ಆಪ್ತ ಶಿಷ್ಯನಾಗಿ ಪ್ರಭುವಿನ ಸ್ವಾರ್ಥಿಕನಾಗಿದ್ದಾನೆ ನಾನು ಪ್ರಭುವನ್ನ ನೋಡಬೇಕು ಪ್ರಭುವನ್ನ ಕಾಣಬೇಕು ಪ್ರಭುವನ್ನು ಮುಟ್ಟಬೇಕು ಎಂದು ಯೋಚಿಸಿದಂತಹ ಸಂತ ತೋಮಾಸರು ಈಗ ಸ್ವಾರ್ಥಿಕರಾಗಿದ್ದಾರೆ ಇದು ಪುನರುತ್ಥಾನದ ಮಹಿಮೆ ಪ್ರಭುವನ್ನ ಶಿಲುಬೆಗೆ ಜಡಿಯುವಾಗ ಹೆದರಿಕೊಂಡು ಓಡಿ ಹೋಗಿದಂತಹ ಶಿಷ್ಯರು ಈಗ ಘಟ್ಟಾಘೋಷವಾಗಿ ನಿರರ್ಗಳವಾಗಿ ಶುಭ ಸಂದೇಶವನ್ನ ಇದ್ದಾರೆ ಇದು ಪುನರುತ್ಥಾನದ ಮಹಿಮೆ ಸಾವಿರಾರು ಉದಾಹರಣೆಗಳನ್ನ ಪ್ರಭುವಿನ ಪುನರುತ್ಥಾನದ ನಿಮಿತ್ತ ಘಟಿಸಿದವು ಸಂಭವಿಸಿದವು ಎಂದು ಬೈಬಲ್ ಗ್ರಂಥ ನಮಗೆ ತಿಳಿಸುತ್ತೆ ಪ್ರಭು ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾರೆ ನಾಲ್ಕನೆಯದಾಗಿ ಪ್ರಭು ನಿಜವಾಗಿ ಪುನರುತ್ಥಾನಗೊಂಡಿದ್ದಾರೆ ಎನ್ನುವುದಕ್ಕೆ ಪೌಲನ ಮನ ಪರಿವರ್ತನೆ ದೊಡ್ಡ ಒಂದು ಸಾಕ್ಷಿ ಸೌಲನಾದವನು ಪೌಲನಾದ ಆತ ಧರ್ಮ ವಿರೋಧಿ ಎನಿಸಿಕೊಂಡವನು ಧರ್ಮದ ಪರವಾಗಿ ತನ್ನ ಕೈಯನ್ನ ಎತ್ತಿ ಪ್ರಭುವಿಗಾಗಿ ತನ್ನ ಪ್ರಾಣವನ್ನೇ ಮೀಸಲಿಟ್ಟ ಇದು ಪುನರುತ್ಥಾನದ ಮಹಿಮೆಯೇ ಸಂತ ಪೌಲ ಈಗ ಘಂಟಾಘೋಷವಾಗಿ ಬೋಧಿಸ್ತಾ ಇದ್ದಾನೆ ಗಲಾತಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ನನ್ನಲ್ಲಿ ಜೀವಿಸುವುದು ನಾನಲ್ಲ ಪ್ರಭು ಏಸುವೆ ನನ್ನಲ್ಲಿ ಜೀವಿಸ್ತಾರೆ ಇದು ಪ್ರಭುವಿನ ಪುನರುತ್ಥಾನದಿಂದ ಮಾತ್ರ ಪೌಲನಿಗೆ ಸಾಧ್ಯವಾಯಿತು ಗಲಾತಿದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಪುನಃ ನಮ್ಗೆ ಹೇಳುತ್ತೆ ಸಂತ ಪೌಲ ಹೇಳ್ತಾರೆ ಈ ಶುಭ ಸಂದೇಶವನ್ನು ನಾನು ಬೋಧಿಸುತ್ತಿರುವುದು ನಾನು ಇದನ್ನ ಯಾರಿಂದನೂ ಪಡೆದುಕೊಳ್ಳಲಿಲ್ಲ ಯಾರಿಂದನೂ ಕಲಿತುಕೊಳ್ಳಲಿಲ್ಲ ಇದನ್ನ ಪ್ರಭು ಏಸುವೆ ನನಗೆ ಶ್ರುತಪಡಿಸಿದ್ದು ಪುನರುತ್ಥಾನಿ ಪ್ರಭು ಮಾತ್ರ ಪೌಲನಿಗೆ ಈ ಸಂದೇಶವನ್ನು ನೀಡಲಿಕ್ಕೆ ಸಾಧ್ಯವಾಯಿತು ಹಾಗಾಗಿ ಸಂತ ಪೌಲರು ಹೇಳ್ತಾರೆ ಒಂದು ಕುರಿಂತ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನಾನು ಶುಭ ಸಂದೇಶವನ್ನು ಪ್ರಸಾರ ಮಾಡದೇ ಇದ್ದ ಪಕ್ಷದಲ್ಲಿ ನನಗೆ ಧಿಕ್ಕಾರವಿರಲಿ ಟು ಮಿ ಇಫ್ ಐ ಡು ನಾಟ್ ಪ್ರೀಚ್ ದ ಗಾಸ್ಪಲ್ ಇದು ಪೌಲನ ಮನ ಪರಿವರ್ತನೆ ಮಾತ್ರವಲ್ಲ ಇದು ಪುನರುತ್ಥಾನದ ಮಹಿಮೆ ಇದಕ್ಕೆ ಸಾಕ್ಷಿಯಾಯಿತು ನಾವು ಪುನಃ ನೋಡ್ತೀವಿ ಎರಡು ಕುರಿಂತ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ನಿಮ್ಮ ಅನುಗ್ರಹವೇ ಸಾಕು ನನಗೆ ನನ್ನ ಶಕ್ತಿ ಪ್ರದರ್ಶನವಾಗುವುದು ನಿನ್ನ ನಿಶಕ್ತಿಯಲ್ಲಿ ಇದರ ಅರ್ಥ ಆರ್ ಗ್ರೇಸ್ ಈಸ್ ಸಫಿಶಿಯೆಂಟ್ ಫಾರ್ ಮೀ ಎಂದು ಸಂತ ಪೌಲ ಉದ್ಗಾರದ ಮಾತುಗಳನ್ನು ಆಡ್ತಾ ಇದ್ದಾರೆ ಹೀಗಿರುವಾಗ ಪ್ರಭು ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾರೆ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಪುನರುತ್ಥಾನಗೊಂಡಿದ್ದಾರೆ ಎಂದು ವಿಶ್ವಾಸಿಸಿ ಆ ವಿಶ್ವಾಸವನ್ನು ಇಡೀ ಜಗತ್ತಿಗೆ ಪ್ರಕಟಪಡಿಸುವ ಹಬ್ಬ ಈ ಪಾಸ್ಕ ಹಬ್ಬ ಪಾಸ್ಕ ಎಂದರೆ ಹಾದು ಹೋಗುವಿಕೆ ನಾವು ವಿಶ್ವಾಸಭರಿತರಾಗಿ ಜೀವಿಸುವುದು ಅವಿಶ್ವಾಸದಿಂದ ವಿಶ್ವಾಸಿಗಳಾಗಿ ಜೀವಿಸುವುದು ಒಂದು ಕುರಿತ ಹದಿನೈದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಹೇಳತ್ತೆ ಪ್ರಭು ಪುನರುತ್ಥಾನ ಹೊಂದಲಿಲ್ಲವಾದಲ್ಲಿ ನಮ್ಮ ಬೋಧನೆ ಬರಿದು ನಮ್ಮ ವಿಶ್ವಾಸ ಬರಿದು ಪ್ರಭು ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾರೆ ನಾವು ನೋಡ್ತೀವಿ ಪುನಃ ಒಂದು ಕುರಿತ ಹದಿನೈದು ಸಾವೇನಿನ ವಿಷದ ಕೊಂಡಿಯಲ್ಲಿ ಸಾವಿಗೆ ಸೋಲಾಯಿತು ಜಯ ಸಂಪೂರ್ಣವಾಯಿತು ಪ್ರಭು ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾರೆ ಇದಕ್ಕಿಂತ ಮಿಗಿಲಾದ ಪ್ರಕಟಣೆ ಯಾವುದಿದೆ ಆದುದರಿಂದ ಸಂತ ಅಗುಸ್ತಿನ ಹೇಳ್ತಾರೆ ವಿ ಆರ್ ದ ಈಸ್ಟರ್ ಪೀಪಲ್ ಅಂಡ್ ಅಲೆಲುಯಾ ಈಸ್ ಸಾಂಗ್ ನಾವೆಲ್ಲರೂ ಕೂಡ ಪುನರುತ್ಥಾನದ ವ್ಯಕ್ತಿಗಳು ಅಲ್ಲಿಯ ಹಾಡುವುದೇ ನಮ್ಮ ಗೀತೆ ನಮ್ಮ ಗಾಯನ ದೇವರಿಗೆ ಸ್ತುತಿಯಾಗಲಿ ಎಂದು ನಾವು ಹಾಡಬೇಕು ಕಾರಣ ನಾವೆಲ್ಲರೂ ಕೂಡ ಆ ಪುನರುತ್ಥಾನದ ಮಹಿಮೆಯಲ್ಲಿ ಜೀವಿಸಲು ಕರೆಯಲ್ಪಟ್ಟವರು ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೆಟ್ಟತನದಿಂದ ಒಳ್ಳೆಯದರ ಕಡೆಗೆ ಸಾಗುವುದೇ ಪಾಸ್ಕ ಹಬ್ಬ ನಮ್ಮ ಕತ್ತಲೆಯ ಜೀವನವನ್ನು ವರ್ಜಿಸಿ ಬೆಳಕಿನ ಜೀವನಕ್ಕೆ ನಾವು ಹೋಗ್ಬೇಕು ನಮ್ಮ ಅವಿಶ್ವಾಸದ ಜೀವನವನ್ನು ತೊರೆದು ವಿಶ್ವಾಸದ ಜೀವನಕ್ಕೆ ಹೋಗ್ಬೇಕು ನಮ್ಮ ದುರ್ಗುಣ ದುರ್ವ್ಯಾಮೋಹದ ಜೀವನವನ್ನು ತ್ಯಜಿಸಿ ನಾವು ಆ ಸಾತ್ವಿಕ ಜೀವನದತ್ತ ಸಾಗುವುದೇ ಈಸ್ಟರ್ ಈ ಈಸ್ಟರ್ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಇಡೀ ನಮ್ಮ ವಿಶ್ವದಲ್ಲಿ ಬೆಳಕು ಆವರಿಸಲಿ ಈ ಕೊರೋನದ ಸೋಂಕು ಎಲ್ಲಾ ಕಡೆ ಹರಡಿರುವಾಗ ಈ ಕೊರೋನದ ಕತ್ತಲೆ ಹರಡಿರುವಾಗ ಪ್ರಭುವಿನ ಪುನರುತ್ಥಾನದ ಬೆಳಕು ಈ ಸೋಂಕನ್ನು ನಾಶಪಡಿಸಿ ನಾವೆಲ್ಲರೂ ಕೂಡ ಸ್ವಸ್ಥರಾಗಿ ಜೀವಿಸಲು ಪ್ರಭುವನ್ನು ಹೊಗಳಲು ಪ್ರಭುವನ್ನು ಸ್ತುತಿಸಲು ಬೇಕಾದ ವರದಾನ ಅನುಗ್ರಹ ಆಶೀರ್ವಾದಗಳನ್ನು ಪಡೆಯುವಂತೆ ನಾವು ಪ್ರಾರ್ಥಿಸುವರಾಗೋಣ ಆ ಪುನರುತ್ಥಾನಿ ಪ್ರಭು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮನ್ನು ಮುನ್ನಡೆಸ್ತಾರೆ ಚರಿತ್ರೆಯಲ್ಲಿ ರಿಚರ್ಡ್ ನಿಕ್ಸನ್ ಅಮೆರಿಕದ ಅಧ್ಯಕ್ಷ ಹೇಳಿದಂತೆ ಅತಿ ಶ್ರೇಷ್ಠ ಘಟನೆ ಯಾವುದೆಂದರೆ ಪ್ರಭುವಿನ ಪುನರುತ್ಥಾನ ಆ ಪ್ರಭುವಿನ ಪುನರುತ್ಥಾನ ಇಂದಿಗೂ ನಮ್ಮನ್ನ ಮುನ್ನಡೆಸುತ್ತಾ ಇದೆ ಪ್ರಭು ನಮ್ಮ ಜೊತೆಯಲ್ಲಿ ಜೀವಿಸುತ್ತಾ ಇದ್ದಾರೆ ಆ ದೇವರಿಗೆ ಸ್ತೋತ್ರ ಹೇಳುತ್ತಾ ಆ ಪ್ರಭುವಿನ ಆಶೀರ್ವಾದಗಳನ್ನು ನಾವು ಕೋರುತ್ತಾ ಅವರ ವಿಶೇಷ ಅನುಗ್ರಹಗಳಿಗಾಗಿ ಪ್ರಾರ್ಥಿಸುವರಾಗೋಣ ಆಮೇನ್